ഹായ് ഹലോ ഫ്രണ്ട്സ്, നമസ്കാരം. ഞാൻ നോക്കാറ് ഹള്ളി ഹൈദ ആലു അനുകൂല ചാനൽ. ഫ്രണ്ട്സ്, നമ്മൾ ഹള്ളി ഹൈദ ആലു അനുകൂല ചാനൽ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ರಾಷ್ಟ್ರೀಯ ಕಾನೂನು ನ್ಯಾಯಮಂಡಳಿಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಸುಮಾರು 26 ಖಾಲಿ ಹುದ್ದೆಗಳಿವೆ. ಇಲ್ಲಿ ಈ ಹುದ್ದೆಗಳಿಗೆ ರೈತ ಖಾಸಗಿ ಕಾರ್ಯದರ್ಶಿ ಪ್ರೈವೇಟ್ ಸೆಕ್ರೆಟರಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿದಾಗ ವಯೋಮಿತಿ ಅರ್ಜಿ ಶುಲ್ಕ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ರೈತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯ ಇವಾಗ ನೋಡಿ ಫ್ರೆಂಡ್ಸ್, ಎನ್ ಸಿ ಎಲ್ ಟಿ ನೇಮಕಾತಿ ಅಂತ ಬಂದಿದೆ. ಎನ್ ಸಿ ಎಲ್ ಟಿ ಹುದ್ದೆ ಅಧಿಸೂಚನೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಇರ್ತಕ್ಕಂಥ ಎನ್ ಸಿ ಎಲ್ ಟಿ ನೇಮಕಾತಿ ಆಗಿರುತ್ತದೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 26 ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಉದ್ಯೋಗಸ್ಥರ ಅಖಿಲ ಭಾರತದಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿರುತ್ತದೆ. ಈ ಹುದ್ದೆಗೆ ಹುದ್ದೆ ಹೆಸರು ಬಂದ್ಬಿಟ್ಟು ಖಾಸಗಿ ಕಾರ್ಯದರ್ಶಿ ಅಂದರೆ ಪ್ರೈವೇಟ್ ಸೆಕ್ರೆಟರಿ ಇರತಕ್ಕಂಥ ನೇಮಕಾತಿ ಆಗಿರುತ್ತದೆ. ಇಲ್ಲಿ ವೇತನ ಬಂದ್ಬಿಟ್ಟು ಸುಮಾರು 47,600 ರೂಪಾಯಿ 1,51,000 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಎನ್ ಸಿ ಎಲ್ ಟಿ ನೇಮಕಾತಿಯ ಅರ್ಹತೆ ವಿವರ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂದರೆ, ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಎನ್ ಸಿ ಎಲ್ ಟಿ ನಿಯಮಗಳ ಪ್ರಕಾರ. ಇಲ್ಲಿ ಅಂದರೆ ಪಿ ಯು ಸಿ ಡಿಗ್ರಿ ಪಾಸ್ದಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಇಲ್ಲಿ ವಯಸ್ಸಿನ ಮಿತಿ ಬಂದ್ಬಿಟ್ಟು ರಾಷ್ಟ್ರೀಯ ಕಂಪನಿ ಕಾನೂನು ಟ್ರಿಬ್ಯುನಲ್ ನೇಮಕಾತಿ ಸೂಚಿಸಿದ ಪ್ರಕಾರ ಗರಿಷ್ಠ ವಯಸ್ಸು 56 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. ರಾಷ್ಟ್ರೀಯ ಕಂಪನಿ ಕಾನೂನು ಟ್ರಿಬ್ಯುನಲ್ ನಿಯಮಗಳ ಪ್ರಕಾರ ಎನ್ ಸಿ ಎಲ್ ಟಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಇನ್ನಿಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇ ಲಿಖಿತ ಪರೀಕ್ಷೆ ಇರ್ತವೆ, ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಎಂದು ಕೊಟ್ಟಿದ್ದಾರೆ. ಇನ್ನು ಎನ್ ಸಿ ಎಲ್ ಟಿ ನೇಮಕಾತಿಗೆ ಉದ್ಯೋಗ ಅರ್ಜಿಯನ್ನು ಯಾರು ಸಲ್ಲಿಸಬೇಕಾದ್ರೆ ಇದು ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಕಾರ್ಯದರ್ಶಿ ಎನ್ ಸಿ ಎಲ್ ಟಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ 6ನೇ ಮಹಡಿ ಬ್ಲಾಕ್ ನಂಬರ್ 3 ಸಿ ಜಿ ಓ ಕಾಂಪ್ಲೆಕ್ಸ್ ಲೋಧಿ ರಸ್ತೆ ನವದೆಹಲಿ 1100003 ಹೀಗೆ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಅದು ಆಫ್ಲೈನ್ ಮೂಲಕ ಆಗಿರ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಯಾರುತ್ತಿದ್ದಾರೆ, ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 19/10/2023 ಆರಂಭವಾಗಿದೆ. ಕೊನೆ ದಿನಾಂಕ 20/10/2023, ಇದು ಲಾಸ್ಟ್ ಡೇಟ್ ಆಗಿರ್ತದೆ ಎಷ್ಟರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇವಾಗ ಆಫೀಸಿಗೆ ಕಡಿಮೆ ಅಂತ ನೋಟಿಫಿಕೇಷನು ಮತ್ತು ಅಪ್ಲೈ ಮಾಡಿ ಲಿಂಕನ್ನು ಯಾರುತ್ತಿದೆ ಅಂತ ಕ್ಲಿಯರ್ ತೋರಿಸ್ತೀನಿ, ಹಾಗೂ ವೆಬ್ಸೈಟ್ ಕೂಡ ಯಾವ ರೀತಿ ತೋರಿಸ್ತೀನಿ. ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹೋಗೋಣ, ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿ ಇದು ಆ್ಯಕ್ಚುಲಿ ವೆಬ್ಸೈಟ್ ಆಗಿರೋದೇ ನ್ಯಾಷನಲ್ ಕಂಪನಿ ಲಾ ಟ್ರಬಲ್ ಅಂತ ಇಲ್ಲಿರ್ತಕ್ಕಂಥ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ, ಆಗಲೇ ಹೇಳ್ದು ಇಲ್ಲಿ ಎಷ್ಟು ಹುದ್ದೆ ಕಾರ್ಯವೇ ಏನು ಅಂತ ಈ ವೆಬ್ಸೈಟ್ ಕೊಟ್ಟಿದ್ದಾರೆ. ಇದನ್ನು ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೂಡ ಕೊಟ್ಟಿದ್ದೀನಿ, ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಇಲ್ಲಿ ಈ ಹುದ್ದೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾರೇಜ್ ಅಂತ ಆಪ್ಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ರೀಸೆಂಟಾಗಿ ಚಾಲು ಬರ್ತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ಬರ್ತದೆ. ಇವಾಗ ನೇರವಾಗಿ ನೋಟಿಫಿಕೇಷನ್ ಯಾವ ರೀತಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ಆಪ್ಷನ್ ಅಂತ ನೋಟಿಫಿಕೇಷನ್ ಆಗಿರುತ್ತದೆ. ನ್ಯಾಷನಲ್ ಕಂಪನಿ ಲಾ ಟ್ರಬಲ್ ಅಂತ ಕೊಟ್ಟಿದ್ದಾರೆ. 6th ಫ್ಲೋರು, ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತ. ಇಲ್ಲಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಬಟ್ ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಈ ರೀತಿ ಇರುತ್ತದೆ. ಇಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ, ಸಬ್ಜೆಕ್ಟ್ ಬಂದು ಫಿಲ್ಲಿಂಗ್ ಆಫ್ ದಿ ಪೋಸ್ಟ್ ಆಫ್ ಪ್ರೈವೇಟ್ ಸೆಕ್ರೆಟರಿ, ವೇರಿಯಸ್ ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಪ್ರೈವೇಟ್ ಸೆಕ್ರೆಟರಿಲಿ ಇರ್ತಕ್ಕಂಥ ಇದು ನೇಮಕಾತಿ ಆಗಿರ್ತದೆ, ಪ್ರೈವೇಟ್ ಸೆಕ್ರೆಟರಿ ನೇಮಕಾತಿ ಆಗಿರ್ತದೆ. ಕಂಪನಿ ಲಾ ಟ್ರಿಬ್ಯುನಲ್ ಡಿಪಾರ್ಟ್ಮೆಂಟ್ ಬೇಸ್ ಡೆಪ್ಯೂಟೇಷನ್ ಬೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಆರ್ ದಿ ಇನ್ವೈಟೆಡ್ ಫಿಲ್ಲಿಂಗ್ ಆಫ್ ದಿ 26, ಅಂದರೆ ಟೋಟಲಾಗಿ 26 ಪೋಸ್ಟ್ಗಳಿವೆ. ಇಲ್ಲಿ ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗಳಾಗಿವೆ. ಲೆವೆಲ್ ಬಂದುಬಿಟ್ಟು 47,000, ಪೇಮೆಂಟ್ ಲೆವೆಲು 47,600 ಅಂದರೆ 1,51,100 ರೂಪಾಯಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. 7 CPC ಅಂತ. ಇಲ್ಲಿ ವೇರಿಯಸ್ ಬ್ರ್ಯಾಂಚ್ಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು ಎಲ್ಲಿ ಅಂದರೆ, ಇಲ್ಲಿ ಬ್ರ್ಯಾಂಚ್ ಕೊಟ್ಟಿದ್ದಾರೆ ಅಹಮದಾಬಾದು, ಅಲಹಾಬಾದು, ಅಮರಾವತಿ, ಬೆಂಗಳೂರು, ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರು ನೇಮಕಾತಿ ಆಗಿರುತ್ತೆ ಇಲ್ಲಿ. ಆಮೇಲೆ ಹಾಗೆ ಹಲವಾರು ಬೇರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಇನ್ನು ವಿವಿಧ ಹುದ್ದೆಗಳು ಕಾಲಿವೆ ಇಲ್ಲಿ. ಇಲ್ಲಿ ವೇಕೆನ್ಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಬಗ್ಗೆ ಕೊಟ್ಟರೆ ಏನು ನೋಡಿ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ, ಇಲ್ಲಿ ಪೀರಿಯಡ್ ಆಫ್ ದಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಆಫೀಸರ್ ದಿ ಆಫೀಸರ್ ಆಫ್ ದಿ ಜಾಯ್ನಿಂಗ್ ಆಲ್ರೆಡಿ ಅಂತ ಕೊಟ್ಟಿದ್ದಾರೆ. ಎನ್ ಸಿ ಎಲ್ ಟಿ ಇದ್ದವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಇದು ಆರ್ ಪೇಜ್ PDF ಇರ್ತದೆ. ಇಲ್ಲಿ GPRA ಎನ್ ಸಿ ಎಲ್ ಟಿ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ ಇಲ್ಲಿ 56 ಏಜ್ ಇರಬೇಕಂತ. ಆಮೇಲೆ ಅಪ್ಲಿಕೇಶನ್ ದಿ ಇಲ್ಲಿ 60 ಡೇಸ್ ಅಂತ ಕೊಟ್ಟಿದ್ದಾರೆ. ಅರ್ಜಿ ಓಪನ್ ಆಗಿ 60 ಡೇಸ್ 2 ತಿಂಗಳ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಕಳಿಸುವಂಥ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಒಂದು ನಿಮಗೆ ತೋರಿಸ್ತೀನಿ ಇಲ್ಲಿ.
என்னுடைய தி செக்ரட்டரி என்சிஎல்டி நேஷனல் கம்பெனிலா ட்ரிபினல் 6th ஃப்ளோர் பிளாக் நம்பர் 3 சிஜிஓ காம்ப்ளெக்ஸ் லோதி ரோட் ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ಅರ್ಜಿಯನ್ನು ಆಫ್ಲೈನ್ ಮೂಲಕ ಅಂದರೆ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ. ಹಾಗೆ ಇಲ್ಲಿ ಕೆಳಗಡೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ಪ್ರೈವೇಟ್ ಸೆಕ್ರೆಟರಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ಡೀಟೇಲ್ಸಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಿದ್ದಾರೆ ಟ್ರಾನ್ಸ್ಮಿಷನ್ ಆಫ್ ದಿ ಕಂಪ್ಯೂಟರ್ಸ್ 55 ವರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೈಪಿಂಗ್ ಬರಬೇಕು ಇಲ್ಲಿ ಅವರಿಗೆ 110 ವರ್ಡ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಹೋಲ್ಡಿಂಗ್ ಅಲೋನ್ಸ್ ಇನ್ ದಿ ಮೋಸ್ಟ್ ರೆಗ್ಯುಲರ್ ಬೇಸ್ ಅಂತ ಕೊಟ್ಟಿದ್ದಾರೆ. ಆರ್ ಈ ಪೋಸ್ಟ್ ಲೆವೆಲ್ 7th ಸಿ ಪಿ ಸಿ ಎ ಮೆಟ್ರಿಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ 2 ಇಯರ್ಸ್ ವಿತ್ 2 ಇಯರ್ಸ್ ರೆಗ್ಯುಲರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಈ ಪೋಸ್ಟ್ ಇನ್ ಲೆವೆಲ್ 6 ಪೇ ಮ್ಯಾಟ್ರಿಕ್ಸ್ ಸರ್ವಿಸ್ 7th ಸೆಂಟ್ರಲ್ ಪೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಲವಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಂಬರ್ 1 note 1 2 ಅಂತ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳೋಣ. ಇಲ್ಲಿ ಲಾಸ್ಟಿಗೆ ಬಂದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ NRX 2 ಅಂತ. ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪ್ರೈವೇಟ್ ಸೆಕ್ರೆಟ್ರಿ ರೆಪ್ಯುಟೇಷನ್ ಬೇಸ್ ನ್ಯಾಷನಲ್ ಕಂಪನಿ ಲಾ ಟರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅರ್ಜಿಯನ್ನು ಆಫ್ಲೈನ್ ಮೂಲಕ ಕಳಿಸಬೇಕಾಗಿರ್ತದೆ. ಅರ್ಹ ಮತ್ತು ಆಸಕ್ತಿ ಬಿತ್ತು ಅರ್ಜಿಯನ್ನು ಕಳಿಸ್ಬೋದು. ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರ್ತದೆ. ಇಲ್ಲಿ ಫಾರ್ಮಿಂದ ಪ್ರಿಂಟೌಟ್ ಇದು ಫೋಟೋ ಹಚ್ಬೇಕಾಗುತ್ತೆ. ಅಪ್ಲೈಡ್ ಪೋಸ್ಟ್ ಅಂತ ಬರಬೇಕಾಗುತ್ತೆ. ನಿಮ್ಮ ಬ್ರ್ಯಾಂಚು ನೀವು ಯಾವ ಅಗತ್ಯ ಬೆಂಗಳೂರು ಹೈದರಾಬಾದ್ ಇರೋದಿಲ್ಲ, ಎಲ್ಲಿ ಯಾವ ಬ್ರ್ಯಾಂಚಿಗೆ ಅಪ್ಲೈ ಮಾಡ್ತೀರಾ ಅಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಪ್ಲೇಸಸ್ರು ಇಲ್ಲಿ ಮ್ಯಾಕ್ಸಿಮಮ್ 2 ಚಾಯ್ಸ್ ಎರಡು ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನು ನೇಮನ್ನು ಬ್ಲ್ಯಾಕ್ ಲೆಟರ್ ಹಾಕ್ಸಲಿ ಕ್ಯಾಪಿಟಲಲ್ಲಿ. ಡೇಟ್ ಆಫ್ ಬರ್ತು ಡೇಟ್ ಆಫ್ ರಿಟೈರ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸರ್ವಿಸ್ ಮಾಡಿದರೆ ಇವಾಗ ನೀವು ರಿಟೈರ್ಡ್ ಡೇಟ್ ಆಗಬೇಕಾಗುತ್ತೆ ಇಲ್ಲಿ. ಆಮೇಲೆ ಸರ್ವಿಸ್ ಜೊತೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ಮಾಡಿದೆ ಅದನ್ನ ಹಾಕಬೇಕು. ಕೆಟಗರಿ ಹಾಕಿ ಆಫೀಸ್ ಅಡ್ರೆಸ್ಸು ಟೆಲಿಫೋನ್ ನಂಬರು ಫ್ಯಾಕ್ಸ್ ನಂಬರು ಕರೆಸ್ಪಾಂಡಿಂಗ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಇಲ್ಲಿ ಲೆವೆಲ್ ಇನ್ ಪೇ ಮ್ಯಾಟ್ರಿಕ್ಸ್ ಲ್ಯಾಂಗ್ವೇಜ್ ಪೋಸ್ಟ್ ಪ್ರೆಸೆಂಟ್ ಪೇ ಅಂದರೆ ನೀವು ಪೇಮೆಂಟ್ ಎಷ್ಟು ತೊಗೊಳ್ತೀರಾ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ. ಮ್ಯಾಕ್ಸಿಮಮ್ ಇಲ್ಲಿ ಎಕ್ಸಾಮ್ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಕ್ಸಾಮ್ ಪಾಸ್ವರ್ಡ್ ನೇಮ್ ಆಫ್ ಯೂನಿವರ್ಸಿಟಿ ಪಾಸಿಂಗ್ ಆಫ್ ಇಯರು ಡೆಪ್ಟೇಷನು ಸಾರಿ ಡ್ಯೂರೇಷನು ಇಲ್ಲಿ ಸಬ್ಜೆಕ್ಟು ಇಲ್ಲಿ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಎಲ್ಲ ಫಿಲಪ್ ಮಾಡಿ. ಆಮೇಲೆ ಡೇಟ್ ಆಫ್ ಎಂಪ್ಲಾಯ್ಮೆಂಟ್ ನೀವು ಯಾವಾಗ ಜಾಯ್ನ್ ಆಗಿದ್ದೀರಾ ಎಷ್ಟು ವರ್ಷ ಮಾಡಿದ್ದೀರಾ ಎಲ್ಲವೂ ಅಂದರೆ ಇದು ಆಲ್ರೆಡಿ ಸರ್ವಿಸ್ ಇದ್ದವರಿಗೆ ಬರುತ್ತೆ. ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಎಲ್ಲೋ ಡೀಟೇಲ್ಸ್ ಫಿಲಪ್ ಮಾಡಿ ಈ ಅರ್ಜಿಯನ್ನು ನೀವು ಪೋಸ್ಟ್ ಮುಖ ಇಲ್ಲಿ ಸಿಗ್ನೇಚರ್ ಮಾಡಿ ಪೋಸ್ಟ್ ಮುಖ ಕಳಿಸಬೇಕಾಗಿರ್ತದೆ. ಎಲ್ಲವನ್ನು ಸರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಳ್ಳಿ. ಓದ್ಕೊಂಡು ಆಮೇಲೆ ಈ PDF ಲಿಂಕನ್ನು ನಮ್ಮ ವಿಡಿಯೋ ಕಾರ್ಡಿಗೆ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಹಾಗೂ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ, ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.